ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು ಕ್ರಿಸ್ತನ ಜೀವಿತ ಪಾಠದ ಹೆಸರು ತಿಳುವಳಿಕೆಯು ಜವಾಬ್ದಾರಿಯನ್ನು ಹೆಚ್ಚಿಸುತ್ತದೆ ರೇಫ್ರೆನ್ಸ್ ಪುಟ ಟೂ ಸಿಕ್ಸ್ ಟೂ ತ್ರೀ ಪುಟದ ಸಂಖ್ಯೆ ತೊಂಬತ್ತಾರು ತೊಂಬತ್ತ ಏಳು ಹೀಗಿದ್ದರೂ ನಮ್ಮ ಕರ್ತನು ನಿರ್ದಿಷ್ಟ ರೀತಿಯಲ್ಲಿ ತಿಳಿಸಿರುವಂತೆ ಬರಲಿರುವ ನ್ಯಾಯ ವಿಚಾರಣೆಯಲ್ಲಿನ ಸಂಗತಿಗಳು ಮತ್ತು ಭಾಗ್ಯಕರವಾದ ಅವಕಾಶಗಳು ಆದಾಮನ ಸಂತತಿಯ ಪ್ರತಿಯೊಬ್ಬನಿಗೂ ನೀಡಲಾಗುವುದನ್ನು ಬಹುಪಾಲು ಜನರಿಂದ ವಿಶೇಷವಾಗಿ ಲೌಕಿಕ ಜ್ಞಾನಿಗಳು ಮತ್ತು ವಿವೇಕೆಗಳಿಂದ ಮುಚ್ಚಿಡಲಾಗಿರುವಂತೆ ತೋರುವುದು ಈ ಕೃಪಾಪೂರ್ಣನಾದ ಯೋಜನೆಗಳನ್ನು ಅಂಗೀಕರಿಸಿಕೊಳ್ಳುವ ಬದಲು ದೌರ್ಭಾಗ್ಯಗಳಾದ ಸೋದೋಮಿನ ಜನರು ಎಂದೂ ಒಂದು ಅವಕಾಶವನ್ನು ಪಡೆಯದೆ ಮತ್ತು ಮುಂದೆ ಎಂದೂ ಒಂದು ಸದಾವಕಾಶ ಭರವಸೆಯೂ ಇಲ್ಲದೆ ನಿತ್ಯ ಯಾತನೆಗೆ ಹೋಗುವರೆಂದು ಇವರು ಉಪದೇಶಿಸುವ ಪ್ರವೃತ್ತಿಯುಳ್ಳವರಾಗಿರುವರು ಆದರೂ ಕಪೆರ್ನೋಮಿನವರಂಥ ಒಂದು ಒಳ್ಳೆಯ ಅವಕಾಶವು ಸೋದೋಮಿನವರಿಗೂ ದೊರೆತಿದ್ದೆಯಾದಲ್ಲಿ ಅವರು ತಗ್ಗಿದ ಮನಸ್ಸುಳ್ಳವರಾಗಿ ಪಶ್ಚಾತ್ತಾಪ ಪಡುತ್ತಿದ್ದರೆಂದು ನಮ್ಮ ಕರ್ತನು ತಿಳಿಸಿರುವನು ತೂರ್ ಮತ್ತು ಸಿಧೋನಿನ ಜನರು ಕರ್ತನಿಂದ ಆಶೀರ್ವಾದ ಅನುಗ್ರಹಗಳನ್ನು ಪಡೆಯದಿದ್ದರು ಅಲ್ಲದೆ ಪ್ಯಾಲೆಸ್ತೀನದ ಜನರಂತೆ ಇವರೂ ಒಂದು ವೇಳೆ ಒಳ್ಳೆಯ ಅವಕಾಶಗಳನ್ನು ಪಡೆದ ಮಾನಸಾಂತರ ಹೊಂದುವವರಾದಾಗ್ಯೂ ಸಹ ನಿತ್ಯ ಯಾತನೆಯೆಂಬ ದುರ್ವಿಧಿಗೆ ಗುರಿಯಾದವರೆಂದು ಎಣಿಸಲ್ಪಡುವರು ಎಂದು ಜ್ಞಾನಿಗಳು ವಿವೇಕಿಗಳು ನಮಗೆ ಹೇಳುವ ಒಲವುಳ್ಳವರಾಗಿರುವರು ಹಾಗೂ ಕಡೆಯದಾಗಿ ಈ ಪ್ಯಾಲೆಸ್ತೀನಾದ ಜನರು ನಮ್ಮ ಕರ್ತನನ್ನು ನಿರಾಕರಿಸಿದ್ದವರಾಗಿದ್ದು ಆ ರಾಜ್ಯವನ್ನು ಕಳೆದುಕೊಳ್ಳುವುದು ಮಾತ್ರವಲ್ಲದೆ ನಿತ್ಯ ಯಾತನೆಯನ್ನು ಅವಶ್ಯವಾಗಿ ಅನುಭವಿಸಬೇಕೆಂದು ಅವರು ನಮಗೆ ಹೇಳುವರು ಅವರು ಯಹುದ್ಯನಂತೆ ತಮ್ಮ ಧಾರ್ಮಿಕ ಬೋಧಕರ ಸಂಪ್ರದಾಯಗಳಿಂದ ಕುರುಡಾಗಿದ್ದು ಸತ್ಯದ ವಿಷಯದಲ್ಲಿ ಕಣ್ಣು ಕಾಣದವರಾಗಿ ಈ ಸಂಗತಿಗಳನ್ನು ಗ್ರಹಿಸಲು ವಿಫಲರಾಗಿರುವರು ನಂತರದಲ್ಲಿ ತಮ್ಮ ಗೊಂದಲವನ್ನು ಅಧಿಕಗೊಳಿಸಿಕೊಂಡವರಾಗಿ ನ್ಯಾಯ ವಿಚಾರಣೆಯ ದಿನದ ವಿಷಯವಾದ ನಮ್ಮ ಕರ್ತನ ಮಾತುಗಳನ್ನು ನ್ಯಾಯ ವಿಚಾರಣಾ ಕಾಲವೆಂದು ಹೇಳುವುದಕ್ಕೆ ಬದಲು ಅದು ಒಂದು ದಂಡನೆಯ ದಿನವೆಂದು ಅರ್ಥ ಬರುವಂತೆ ಅನ್ವಯ ಮಾಡಿ ವ್ಯಾಖ್ಯಾನಿಸಿ ಹೇಳಲು ಪ್ರಯತ್ನಿಸಿರುವರು ನಮ್ಮ ಕರ್ತನು ಈ ಮಾತುಗಳನ್ನು ಹೇಳುವಾಗ ಸೋದೋಮಿನ ಜನರು ನರಕದಲ್ಲಿದ್ದು ತೀವ್ರವಾದ ಯಾತನೆಯನ್ನು ಅನುಭವಿಸುತ್ತಾ ಆಗಲೇ ಸುಮಾರು ಎರಡು ಸಾವಿರ ವರ್ಷ ಕಳೆದಿರುವರೆಂದು ಅವರು ಹೇಳುವುದರ ಅರ್ಥವೆಂಬುವುದನ್ನು ಗಮನಿಸುವಲ್ಲಿ ಅವಲು ಅವರು ವಿಫಲರಾಗಿರುವರು ಸೋದೋಮಿನ ಜನರು ಈಗ ಅನುಭವಿಸುತ್ತಿರುವರೆಂದು ವರ್ಣಿಸುವ ಯಾತನೆಯನ್ನು ನ್ಯಾಯ ವಿಚಾರಣೆಯ ದಿನದ ನಂತರವೂ ಏನಾದರೂ ಅನುಭವಿಸಲು ಸಾಧ್ಯವೆಂದು ಅವರು ಯೋಚಿಸಿರುವರೇ ಈಗೂ ನ್ಯಾಯ ವಿಚಾರಣೆಯ ದಿನವೆಂಬ ಮಾತಿನ ಅರ್ಥವನ್ನಾದರೂ ಅವರು ಗ್ರಹಿಸಿರುವುದು ಏನೆಂದು ಅವರು ಈ ಮಾತಿನ ಸರಿಯಾದ ಅರ್ಥವನ್ನು ಪ್ರ ಪರಿಗ್ರಹಿಸಿಲ್ಲವೆಂಬುವುದು ಸ್ಪಷ್ಟವಾಗಿರುವುದು ನಮ್ಮ ಕರ್ತನು ಇದನ್ನು ಮುಂದಿನ ಕಾಲದ ಸಂಗತಿಯಾಗಿ ಸೂಚಿಸಿರುವನೆಂದು ಅವರು ಕಾಣುವರು ಮತ್ತು ಅವರು ಹತಾಶರಾಗಿ ಗೊಂದಲ ಮಾಡಿಕೊಂಡು ದೇವರ ಗುಣ ಅತಿಶಯಗಳ ಅನುಸಾರವಾದ ಅಥವಾ ದೇವರಿಗೆ ಅಗೌರವ ತರುವಂಥ ತಮ್ಮದೇ ಆದ ನಿರುಪಯುಕ್ತವಾದ ತತ್ವಗಳ ಅನುಸಾರವಾಗಿಯಾದರೂ ಈ ವಿಷಯಕ್ಕೆ ಸೂಕ್ತವಾದ ಯಾವ ಒಂದು ವಿವರಣೆಯನ್ನು ಕೊಡಲು ಅಸಮರ್ಥರಾಗಿರುವರು ಸತ್ಯವೇದ ಪಾಠಮಾಲೆಯ ಹೀಗಿದ್ದರೂ ಈ ಸಂಗತಿಗಳು ಕೆಲವರಿಗೆ ಅಂದರೆ ಲೋಕಾನುಸಾರವಾಗಿ ಘನವಂತರು ಜ್ಞಾನಿಗಳು ಆಗಿರದ ಶಿಶುಗಳಂತಿರುವರಿಗೆ ಪ್ರಕಟವಾಗಿ ಇರುವುದೆಂಬ ನಮ್ಮ ಕರ್ತನ ಮಾತುಗಳು ಎಷ್ಟು ಆಧರಣೆ ನೀಡುವಂಥವುಗಳು ಕರ್ತನಿಗೆ ಉಪದೇಶಿಸುವುದಕ್ಕೆ ಬದಲಾಗಿ ಆತನಿಂದ ಕಲಿತುಕೊಳ್ಳುವ ಮನಸ್ಸುಳ್ಳವರಿಗೆ ಈ ಸಂಗತಿಗಳು ಪ್ರಕಟವಾಗಿರುವವು ಈ ದಿವ್ಯಾಶೀರ್ವಾದಗಳು ನಮ್ಮದಾಗಿರುವವು ಅತಿ ಪ್ರಿಯರೇ ಹಾಗೂ ನಾವು ದೇವರಿಂದ ಕೇಳಿ ಕಲಿತವರಾಗಿರಲು ಮತ್ತು ದೇವರು ನಮಗೆ ಉಚಿತವಾಗಿ ಅನುಗ್ರಹಿಸಿರುವ ಸಂಗತಿಗಳನ್ನು ತಿಳಿದುಕೊಳ್ಳಲು ಈ ಶಿಶುಭಾವವನ್ನು ಮತ್ತು ಸರಳತೆಯನ್ನು ಕಾಪಾಡಿಕೊಳ್ಳುವಲ್ಲಿ ನಾವು ಜಾಗರೂಕರಾಗಿರೋಣ ನಾವು ಈ ಸಂಗತಿಗಳಲ್ಲಿ ಆನಂದಿಸೋಣ ಮತ್ತು ಈ ಬೆಳಕು ಇತರರಿಗೂ ಹೊಳೆಯುವಂತಾಗಲು ಈ ವಿಷಯಗಳನ್ನು ಬಳಸುವವರಾಗೋಣ ದೇವರ ಯೋಜನೆಗಳು ವಿದ್ಯಾವಂತರಾದ ಬಹುಪಾಲಿನ ಜನರು ದೇವಜ್ಞಾನ ಪಂಡಿತರು ಮುಂತಾದವರಿಗೆ ಮರೆ ಮಾಡಲ್ಪಟ್ಟಿರುವುದೆಂಬ ಅಂಶದ ವಿವರಣೆಯೆಂದರೆ ಜ್ಞಾನಿಗಳನ್ನು ಅವರ ತಂತ್ರದಲ್ಲೇ ಹಿಡಿದುಕೊಡಲು ಮತ್ತು ತನ್ನ ಉದ್ದೇಶಗಳನ್ನು ದೀನ ದೀನಮನಸುಳ್ಳವರಿಗೆ ಪ್ರಕಟ ಮಾಡಲು ತಂದೆಯು ಸಂತೋಷಿಸುವನೆಂಬುವುದು ಹೌದು ತಂದೆಯೇ ಹೀಗೆ ಮಾಡುವುದೇ ಒಳ್ಳೆಯದೆಂದು ನಿನ್ನ ದೃಷ್ಟಿಗೆ ತೋರಿದ್ದರಿಂದ ನಿನ್ನನ್ನು ಕೊಂಡಾಡುತ್ತೇನೆ ತನ್ನ ಕುಮಾರನ ಮೊದಲನೆಯ ಬರುವಿಕೆಯಲ್ಲಿ ತಂದೆಯು ಧರ್ಮೋಪದೇಶಕರನ್ನು ಶಾಸ್ತ್ರಿಗಳನ್ನು ಮತ್ತು ಘನವಂತರನ್ನು ಆತನ ಬಳಿಗೆ ಎಳೆಯಲಿಲ್ಲ ಆದರೆ ಎಳೆದದ್ದು ಯಾವ ಕಪಟವೂ ಇಲ್ಲದ ನಿಜವಾದ ಇಸ್ರಾಯೇಲನನ್ನು ಹೀಗೆದ್ದರೂ ಅವರ ದೀನರಾದ ಕೆಲವೇ ಮಂದಿಯಾಗಿದ್ದರು ಮತ್ತು ಇದೇ ವರ್ಗವು ಈ ಕಾಲದ ಪರ್ಯಂತರ ಆಶೀರ್ವಾದವನ್ನು ಹೊಂದುತ್ತಿರುವುದು ತನ್ನ ವಿಶೇಷವಾದ ಉಪದೇಶಗಳು ಕೇವಲ ತಂದೆಯು ಯಾರನ್ನು ತನಗೆ ಕೊಟ್ಟಿರುವನೋ ಅವರಿಗೆ ಮಾತ್ರವೆಂದು ಆತನ ಪ್ರಮಾಣ ಸಾಕ್ಷಿಗಳನ್ನು ಅಂಗೀಕರಿಸಿಕೊಳ್ಳಲು ಸೂಕ್ತವಾದ ಹೃದಯದ ಸ್ಥಿತಿಯು ಸಿದ್ಧ ಮನಸ್ಸು ಇಲ್ಲದವರಿಗೆ ಇದು ನಿಜವಾಗಿಯೂ ಇರುವುದಿಲ್ಲವೆಂಬುದನ್ನು ನಮ್ಮ ಒಡೆಯನು ಅರಿತಿದ್ದನು ಆದುದರಿಂದ ನಂಬಿಗಸ್ಥರಾದ ತನ್ನ ಶಿಷ್ಯರಿಗೆ ಮತ್ತು ಈ ಗುಂಪಿಗೆ ಸೇರಿದವರಿಗೆ ತಾನು ತಂದೆಯಿಂದ ಹೊಂದಿ ಹೊಂದಿರುವುದಾಗಿ ಹೇಳಿಕೊಂಡಿದ್ದ ಸಂಗತಿಗಳನ್ನೆಲ್ಲ ಪ್ರಕಟ ಮಾಡಿದ್ದನು ಆತನು ಯಾವುದೂ ತನ್ನದೆಂದು ಹೇಳಿಕೊಂಡಿರಲಿಲ್ಲ ಅಲ್ಲದೆ ಇನ್ನೂ ಮುಂದುವರೆದು ತನ್ನನ್ನು ಯಾರೂ ನಿಜವಾದ ರೀತಿಯಲ್ಲಿ ಸಂಪೂರ್ಣವಾಗಿ ನಿಕಟವಾಗಿ ತಿಳಿದುಕೊಂಡಿಲ್ಲವೆಂದು ಆದರೆ ತಂದೆಯು ಮಾತ್ರವೆಂದು ಮತ್ತು ತನ್ನ ಹೊರತು ಯಾರೂ ತಂದೆಯನ್ನು ತಿಳಿದಿಲ್ಲವೆಂದು ಹಾಗೂ ಕುಮಾರನು ಯಾರಿಗೆ ಪ್ರಕಟಿಸುವನೋ ಅವನು ತಂದೆಯನ್ನು ತಿಳಿದಿರುವನೆಂದು ಪ್ರತಿಪಾದಿಸಿ ಹೇಳಿದ್ದನು ಸಾಮಾನ್ಯ ಓದುಗಾರನು ಈ ವಾಕ್ಯ ಭಾಗದ ಅರ್ಥವನ್ನು ಮೊದಲಿಗೆ ಬಹು ಅಲ್ಪವಾಗಿ ತಿಳಿದುಕೊಳ್ಳುವನು ಕರ್ತನ ವಿಷಯವಾದ ಕೃಪೆಯಲ್ಲಿಯೂ ಮತ್ತು ಜ್ಞಾನದಲ್ಲಿಯೂ ಅಭಿವೃದ್ಧಿಯಾಗುತ್ತಾ ವರ್ಷಗಳಷ್ಟು ಮುಂದುವರಿದ ಕ್ರೈಸ್ತನು ಇದನ್ನು ಉತ್ತಮವಾಗಿ ಗ್ರಹಿಸಿಕೊಳ್ಳುವನು ಆತನಿಗೆ ಅರಿವಾಗುವುದೆಂದರೆ ಮೊದಲಿಗೆ ಕ್ರೈಸ್ತ ಜೀವಿತದ ಅನುಭವಗಳನ್ನು ಪಡೆಯಲು ಆರಂಭಿಸಿದಂದಿನಿಂದಲೂ ಏಸುವಿನ ವಿಷಯವಾಗಿಯೂ ಹಾಗೂ ತಂದೆಯ ವಿಷಯವಾಗಿಯೂ ಕೆಲವು ಮಟ್ಟಿನ ಜ್ಞಾನ ಹೊಂದಿದಾಗ್ಯೂ ತಂದೆಯನ್ನು ಮತ್ತು ಮಗನನ್ನು ನಿಕಟವಾಗಿ ತಿಳಿಯುವುದು ಅಂದರೆ ಒಬ್ಬ ನಿಕಟವಾದ ಸ್ನೇಹಿತನ ಮನಸ್ಸನ್ನು ಹೃದಯವನ್ನು ತಿಳಿಕೊಂಡಂತೆ ಅವರೊಡನೆ ಒಡನಾಟಕ್ಕೆ ಬರುವುದು ಒಂದು ಭಿನ್ನವಾದ ವಿಷಯವೆಂಬುವುದು ಆತನ ಗ್ರಹಿಕೆಗೆ ಬರುವುದು ಇಂಥ ಒಡನಾಟಕ್ಕೆ ಬರುವುದು ಒಂದು ಸೌಭಾಗ್ಯವಾಗಿರುವುದು ಇದು ಎಲ್ಲರೂ ಪಡೆಯುವಂಥದ್ದಲ್ಲ ಇದಕ್ಕೆ ಹುಡುಕುವಿಕೆ ಮತ್ತು ತಟ್ಟುವಿಕೆಗಳ ಅವಶ್ಯಕತೆ ಇರುವುದು ಮತ್ತು ಈ ಬಗೆಯ ಹುಡುಕುವಿಕೆ ಮತ್ತು ತಟ್ಟುವಿಕೆಗಳನ್ನು ಮಾಡಲು ಕರ್ತನು ನಿಕಟವಾದ ಅನ್ಯೂನ್ಯತೆಯನ್ನು ಪಡೆದು ಆತನ ಜೊತೆಗಾರರಾಗುವ ಒಂದು ಶ್ರದ್ಧಾಪೂರ್ವಕವಾದ ಬಯಕೆಯನ್ನು ಹೊಂದಿರುವುದು ಇಲ್ಲಿ ಅನ್ವಯವಾಗುತ್ತದೆ ಕರ್ತನೊಡನೆ ಆತನ ರಾಜ್ಯದಲ್ಲಿ ಸಹಬಾಧ್ಯರಾಗಲು ಬಯಸುವ ಆತನ ನಿಜವಾದ ಹಿಂಬಾರಕರೆಲ್ಲರೂ ಇಂಥ ಒಂದು ಕೃಪೆಯಲ್ಲಿನ ಮತ್ತು ಜ್ಞಾನದಲ್ಲಿನ ಅಭಿವೃದ್ಧಿಯನ್ನು ಶ್ರದ್ಧೆಯಿಂದ ಯತ್ನಿಸಬೇಕು ಯಾಕೆಂದರೆ ಇದು ಇಲ್ಲದೆ ಅವರಿಗೆ ಅಭಿವೃದ್ಧಿಯಾಗಲು ಸಾಧ್ಯವಾಗದು ನಾವು ತಂದೆಯನ್ನು ಮತ್ತು ಮಗನನ್ನು ತಿಳಿದುಕೊಳ್ಳುವಷ್ಟರ ಪ್ರಮಾಣದಲ್ಲಿ ನಾವು ಅವರನ್ನು ಪ್ರೀತಿಸಿ ಅವರ ದೃಷ್ಟಿಯಲ್ಲಿ ಮೆಚ್ಚುಗೆಯಾದವುಗಳನ್ನು ಮಾಡಲು ಯತ್ನಿಸುವೆವು